ಕಾಫ್ ಮಝಲ್ ಕ್ರಾಂಪ್ಸ್ ಕಾಲು ಸೆಳೆತ ಅಥವಾ ಸ್ನಾಯು ಹಿಡಿತ ಕಾಲು ರಾತ್ರಿ ಹಿಡ್ಕೊಂಡ್ಬಿಡ್ತು ಡಾಕ್ಟರೇ ಅಂತ ಹೇಳ್ತಾರೆ ಈ ನಮ್ಮ ಸಿರ್ಸಿ ಸಿದ್ದಾಪುರ ಕಡೆಯವರು ಬಾಳೆಕಾಯಿ ಕಸ ಬಂತು ಬಾಳೆಕಾಯಿ ಹಿಡ್ದಂಗಾಯ್ತು ಅಂತ ಹೇಳ್ತಾರೆ ಅದೇ ನಮ್ಮ ಚಿಕ್ಕಮಗಳೂರು ಶಿವಮೊಗ್ಗ ಕಡೆಯವರು ಚೆಂಡು ಹಿಡ್ದಂಗ ಆಯ್ತು ಅಂತ ಹೇಳ್ತಾರೆ ಇವೆಲ್ಲ ಈ ಕ್ರಾಂಪ್ಸ್ ಬರೋದಕ್ಕೆ ಕಾರಣ ಏನು ಯಾಕೆ ಬರುತ್ತೆ ತಡೆಗಟ್ಟೋದು ಹೇಗೆ ಅನ್ನೋದನ್ನ ಇವತ್ತು ನೋಡೋಣ ನಮಸ್ಕಾರ ನಾನ್ ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್ ಈ ಕಾಲು ಸೆಳೆತ ಅನ್ನೋದು ನಮ್ಮ ಖಂಡಗಳು ಅಂದ್ರೆ ಮಂಡಿಯ ಕೆಳಭಾಗದ ಹಿಂದ್ಗಡೆ ಇರುವಂತಹ ಮಾಂಸಖಂಡಗಳಲ್ಲಿ ಕಾಣಿಸುವಂತಹ ಸಾಧ್ಯತೆ ಜಾಸ್ತಿ ಅಷ್ಟೇ ಅಲ್ಲದೆ ನಮ್ಮ ತೊಡೆಯ ಮುಂಭಾಗದಲ್ಲಿ ಅಥವಾ ಹಿಂಭಾಗದ ಮಾಂಸಖಂಡಗಳಲ್ಲಿ ಪಾದಗಳಲ್ಲೂ ಕೂಡ ಕಾಣಿಸ್ಕೋಬಹುದು ಇದು ಯಾರಿಗ ಬರುತ್ತೆ ಅಥವಾ ಯಾವಾಗ ಬರುತ್ತೆ ಅನ್ನೋದನ್ನು ನೋಡೋಣ ಇದು ಹೆಚ್ಚು ರಾತ್ರಿ ಹೊತ್ತು ಕಾಣಿಸ್ಕೊಳ್ಳೋದ್ರಿಂದ ನೈಟ್ ಕ್ರಾಂಪ್ಸ್ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಹೆಚ್ಚು ವ್ಯಾಯಾಮ ಮಾಡಿದ ನಂತರ ಕಾಣಿಸ್ಕೋಬಹುದು ಅಂದ್ರೆ ಕ್ರಿಕೆಟ್ ಆಡೋರಲ್ಲಿ ನಾವು ನೋಡಿರ್ಬಹುದು ಈಗ ಸೆಂಚುರಿ ಹೊಡೆದ ನಂತರ ಅಥವಾ ಬಹಳ ಹೊತ್ತು ಬೆಳಗಿನ ಸಂಜೆ ತನಕ ಕ್ರಿಕೆಟ್ ಆಡಿದ ನಂತರ ಮಾಂಸಖಂಡಗಳು ಹಿಡ್ಕೊಂಡ್ಬಿಟ್ಟು ಬಿಟ್ಟು ಕೆಲವೊಬ್ರು ರಿಟೈರ್ಡ್ ಹರ್ಟ್ ಆಗಿಬಿಟ್ಟು ಬಂದ್ಬಿಡ್ತಾರೆ ಅದೇ ರೀತಿ ಗರ್ಭಿಣಿ ಹೆಂಗಸರಲ್ಲೂ ಕೂಡ ಇದು ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ ವಯಸ್ಸಾದವರಲ್ಲಿ ಮತ್ತೆ ಬೇಸಿಗೆ ಕಾಲದಲ್ಲಿ ಇದು ಹೆಚ್ಚು ಕಾಣಿಸ್ಕೊಡುತ್ತೆ ಯಾಕೆ ಬರುತ್ತೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದ್ರೆ ನಮ್ಮ ದೇಹ ದ್ರವದಲ್ಲಿ ಅಸಮತೋಲನ ಅಂದ್ರೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಹಾಗಾದಾಗ ಅಥವಾ ನಮ್ಮ ಆಹಾರದಲ್ಲಿ ಕೆಲವೊಂದು ಪೋಷಕಾಂಶಗಳು ಕಡಿಮೆ ಇದ್ದಾಗ ನಾವು ಹೆಚ್ಚು ನಿಂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಅಂದ್ರೆ ಈ ಪೊಲೀಸಲ್ಲಿ ಟೀಚರ್ಸ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಈ ಕಾಲ್ ಷಳತ ಜಾಸ್ತಿ ಇರಬಹುದು ಅಷ್ಟೇ ಅಲ್ಲದೆ ನಾವು ಅವೈಜ್ಞಾನಿಕವಾಗಿ ವ್ಯಾಯಾಮಗಳನ್ನು ಮಾಡೋದ್ರಿಂದನೂ ಕೂಡ ಈ ಮಾಂಸಖಂಡಗಳು ಹಿಡ್ಕೊಳ್ಳುವಂಥ ಪರಿಸ್ಥಿತಿ ಬರಬಹುದು ಇದನ್ನ ಸರಿಪಡಿಸೋದು ಹೇಗೆ ಯಾಕೆ ಆಗತ್ತೆ ಅದನ್ನ ಸರಿಪಡಿಸ್ಕೊಂಡು ಚಿಕಿತ್ಸೆ ಪಡ್ಕೊಳ್ಳೋದು ಜೊತೆಗೆ ತಡೆಗಟ್ಟಲು ಅದು ಹೇಗೆ ಅನ್ನೋದನ್ನ ನೋಡೋಣ ಮೊಟ್ಟ ಮೊದಲನೇದಾಗಿ ಚೆನ್ನಾಗಿ ನೀರು ಕುಡಿಬೇಕು ದೇಹದಲ್ಲಿ ನಾವು ಎಪ್ಪತ್ತು ಶೇಕಡ ನೀರೇ ಇರೋದ್ರಿಂದ ದಿನದಲ್ಲಿ ಒಂದು ಎರಡೂವರೆ ಮೂರು ಮೂರರಿಂದ ಮೂರುವರೆ ಲೀಟರ್ ತನಕ ನೀರು ಕುಡಿಯೋದು ಬಹಳ ಮುಖ್ಯ ಎರಡನೇದು ನಮ್ಮ ಆಹಾರ ಪದ್ಧತಿಯಲ್ಲಿ ಸುಧಾರಣೆನ ನಾವು ತರಬೇಕು ಪ್ರತಿನಿತ್ಯ ಸೊಪ್ಪು ಹಸಿ ತರಕಾರಿ ಹಣ್ಣುಗಳನ್ನು ತಿನ್ನುವಂತಹ ಅಭ್ಯಾಸವನ್ನ ನಾವು ರೂಢಿಸ್ಕೋಬೇಕು ಅದರಲ್ಲಿ ವಿಟಮಿನ್ಸ್ ಇರುತ್ತೆ ಪೋಷಕಾಂಶಗಳು ಇರುತ್ತೆ ಈ ಕಾಲು ಸೆಳೆತ ಕಡಿಮೆ ಮಾಡಲಿಕ್ಕೆ ಬೇಕಾಗಿರುವಂತಹ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ಇವೆಲ್ಲವೂ ಇದ್ದಾಗ ಈ ಕಾಲು ಸೆಳೆತ ಇದಕ್ಕೆ ಚಿಕಿತ್ಸೆನೂ ಆಗುತ್ತೆ ಬರ್ದೇ ಇರೋ ಬರದೇ ಇರೋ ಹಾಗೂ ನಾವು ತಡಿಬಹುದು ಮೂರನೇದು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ನಾವು ಒಂದಿಷ್ಟು ವ್ಯಾಯಾಮಗಳನ್ನು ಮಾಡಬೇಕು ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಬರಬಹುದು ನಂತರ ಒಂದು ಹತ್ತು ಸಲ ಅಥವಾ ಇಪ್ಪತ್ತು ಸಲ ನಮ್ಮ ಕಾಲು ಆಂಕಲ್ ಪಂಪ್ಸ್ ಅಂತ ಹೇಳ್ತೀವಿ ಒಂದು ಬಟ್ಟೆ ಹೊಲಿಯೋ ಮಷಿನ್ ಅಲ್ಲಿ ಹೇಗೆ ಕಾಲು ತೊಳಿತೀವೋ ಆ ರೀತಿಯಾಗಿ ಒಂದು ಹತ್ತರಿಂದ ಇಪ್ಪತ್ತು ಸಲ ಮಾಡೋದ್ರಿಂದ ನಮ್ಮ ಮೀನ್ ಕಂಡಗಳನ್ನ ಸ್ವಲ್ಪ ಮಸಾಜ್ ಮಾಡಿ ಮಲ್ಕೊಳ್ಳೋದ್ರಿಂದ ಕಾಲ್ ಎರಡು ದಿಂಬುಗಳ ಮೇಲೆ ಕಾಲನ್ನು ಇಡೋದ್ರಿಂದ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಈ ಕಾಲ್ ಸೆಳ್ತಾ ಬರುವಂತ ಸಾಧ್ಯತೆ ಕಡಿಮೆ ಆಗ್ಬೋದು ಅಷ್ಟೇ ಅಲ್ಲ ನಾವು ವ್ಯಾಯಾಮವನ್ನು ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕು ವ್ಯಾಯಾಮ ಶುರು ಮಾಡಬೇಕಾದ್ರೆ ದೇಹವನ್ನು ವಾರ್ಮ್ ಅಪ್ ಮಾಡಬೇಕು ನಂತರ ವ್ಯಾಯಾಮಗಳ ಮುಗಿದ ನಂತರ ಕೂಲ್ ಡೌನ್ ಮಾಡಿ ಮಾಂಸಖಂಡಗಳನ್ನ ಸ್ಟ್ರೆಚ್ ಮಾಡಬೇಕು ಸ್ಟ್ರೆಚಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ ಈ ಮೀನ್ಖಂಡವನ್ನು ಸ್ಟ್ರೆಚ್ ಮಾಡುವಂಥದ್ದು ಇದು ಪ್ರತಿನಿತ್ಯ ನಾವು ರಾತ್ರಿ ಮಲಗಬೇಕಾದರೂ ಮಾಡಬಹುದು ಪ್ರತಿಯೊಂದು ವ್ಯಾಯಾಮದ ಸೆಷನ್ ಆದ ನಂತರ ಮಾಡೋದು ಬಹಳ ಮುಖ್ಯ ಆಗ ನಮ್ಮ ಮಾಂಸಖಂಡಗಳು ಸದೃಢವಾಗಿ ಇರಲಿಕ್ಕೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಂತರ ಈ ಮಾಂಸಖಂಡ ಹಿಡ್ಕೊಂಡಿದೆ ಅಂತಂದ್ರೆ ಅದಕ್ಕೆ ನಾವು ಬಿಸಿ ನೀರಿನ ಶಾಖ ಕೊಡಬಹುದು ಒಂದು ಬಕೆಟ್ ಅಲ್ಲಿ ನೀರನ್ನು ನಾವು ಸ್ನಾನ ಬಿಸಿ ನೀರಲ್ಲಿ ಆ ಉಪ್ಪನ್ನು ಹಾಕಿ ಕಾಲನ್ನ ಇಟ್ಕೋಬಹುದು ಮಂಜುಗೆಡ್ಡೆ ಶಾಖ ಐಸ್ ಪ್ಯಾಕ್ಸ್ ಅನ್ನು ಕೊಡಬಹುದು ಅಷ್ಟೇ ಅಲ್ಲದೆ ನಾವು ನೋವಿನ ಎಣ್ಣೆ ಹಾಕಿ ಅಥವಾ ಕೊಬ್ಬರಿ ಎಣ್ಣೆ ಹಾಕಿ ಮಸಾಜ್ ಮಾಡೋದ್ರಿಂದ ಕೂಡ ಆ ಮಾಂಸಖಂಡಗಳು ಹಿಡ್ಕೊಂಡಿರೋದು ಫ್ರೀ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವೊಮ್ಮೆ ಕೆಲವೊಂದು ಔಷಧಿಗಳು ಕೆಲವೊಂದು ಮಾತ್ರೆಗಳ ಅವಶ್ಯಕತೆ ಇರುತ್ತೆ ಅದನ್ನ ನಿಮ್ಮ ವೈದ್ಯರು ವೈದ್ಯರ ಸಲಹೆ ಪ್ರಕಾರ ತಗೊಂಡಾಗ ಈ ಕಾಫ್ ಕ್ರಾಂಪ್ಸ್ ಜಾಸ್ತಿ ಆಗೋದನ್ನ ತಡಿಸ್ ತಡಿಯಬಹುದು ಇದು ಚಿಕಿತ್ಸೆ ಕೂಡ ಆಗುತ್ತೆ ಆದ್ರಿಂದ ಈ ಕಾಲು ಸೆಳೆತ ಅಥವಾ ಸ್ನಾಯು ಹಿಡಿತ ಅನ್ನೋದು ಖಾಯಿಲೆ ಅಲ್ಲ ಇದು ಬಹಳ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣೋದ್ರಿಂದ ಇದು ಯಾಕೆ ಬರುತ್ತೆ ಹೇಗೆ ಬರುತ್ತೆ ಅಂತ ನಾವು ತಿಳ್ಕೊಂಡಾಗ ಆ ರೀತಿಯಾಗಿ ನಮ್ಮ ನಾವು ಕ್ರಮ ಕೈಗೊಂಡಾಗ ಇದನ್ನ ನಾವು ಸುಲಭವಾಗಿ ಗೆಲ್ಲಬಹುದು ಈ ರೀತಿಯಾದ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರಿಗೆ ಅಥವಾ ಇದರ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ನಮಸ್ಕಾರ